Hello everyone, I'm Supriya from Angola. I have completed BCom in GFCC College and I have 5 years experience. I have 2 years experience in TCS and I'm currently working in UPS. I have 3 years experience in UPS and I have joined as senior admin assistant. ನಾನು ದೇಶಪಾಂಡೆ ಫೌಂಡೇಶನ್ಗೆ ಬಂದಾವಾಗ ನೈಟ್ ಪ್ರೆಸೆಂಟೇಷನ್ ಅಂತ ಒಂದು ಪ್ರೋಗ್ರಾಮ್ ಇಟ್ಟಿದ್ರು. ಇದರಿಂದ ನನಗೆ ಎಷ್ಟು ಹೆಲ್ಪ್ ಆಯ್ತಂದರೆ, ಇವಾಗ ನಾನು ವರ್ಕ್ ಮಾಡ್ತಾ ಇರೋದು ಕೂಡ ನೈಟ್ ಶಿಫ್ಟಲ್ಲಿ, ಹಾಗಾಗಿ ನಾನು ಆ ದಿನ ನೈಟ್ ಶಿಫ್ಟಲ್ಲಿ ನೈಟ್ ಪ್ರೆಸೆಂಟೇಷನ್ ಕೊಟ್ಟಿದ್ದಕ್ಕೆ ಇವತ್ತು ನಂಗೆ ನೈಟ್ ಶಿಫ್ಟ್ ಏನೂ ಅನಿಸಲ್ಲ. ಸೊ ನಾನು ಅದಕ್ಕೆ ತುಂಬ ಗ್ರೇಟ್ಫುಲ್ ಆಗಿರ್ತೀನಿ ಡಿ ಟಿಗೆ. ಹಾಗೆ ಪ್ರತಿಯೊಂದರಲ್ಲೂ ನಂಗೆ ಡಿ ಟಿ ಸಪೋರ್ಟ್ ಮಾಡ್ತಾ ಇದೆ. ಸ್ಟಾರ್ಟಿಂಗ್ ನಾನು ಇಲ್ಲಿ ಬಂದಾವಾಗ ನನಗೆ ಒಂದು ಹಿಂದಿ ಅರ್ಥ ಆಗ್ತಾ ಇರಲಿಲ್ಲ, ಇಂಗ್ಲೀಷ್ ಅರ್ಥ ಆಗ್ತಾ ಇಲ್ಲ, ಬಟ್ ಇಲ್ಲಿ ಡಿ ಟಿ ಬಂದಾಗ ಪ್ರತಿಯೊಂದನ್ನು ಅರ್ಥ ಮಾಡಿಕೊಂಡೆ, ಮಾತಾಡಿದೆ. ಅಂಥ ಟಿ ಸಿ ಎಸ್ ಅಂತ ಕಂಪನಿಯನ್ನು ನಾನು ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿದೆ. ಅದು ನನ್ನನ್ನೇ ನಂಬಲಿಕ್ಕೆ ಆಗದೇ ಇರುವಷ್ಟು ಡಿ ಟಿ ಚೇಂಜ್ ಮಾಡಿದೆ. ನಾನು ಆ್ಯಕ್ಚುಲಿ ಎಲ್ಲೂ ಕೆಲಸ ಮಾಡ್ಲಿಕ್ಕೆ ಹೋಗ್ತೀನೋ ಇಲ್ವೋ ಅಂತ ನನ್ನ ಮೇಲೆ ನಂಗೆ ಡೌಟ್ ಇತ್ತು. ಬಟ್ ಡಿ ಟಿಗೆ ಬಂದಾಗ ಇಲ್ಲಿ ನನಗೆ ಇಂಟರ್ವ್ಯೂ ಹೇಗೆ ಕೊಡಬೇಕು, ಕಮ್ಯುನಿಕೇಷನನ್ನು ನಾವು ಹೇಗೆ ಸ್ಟ್ರಾಂಗ್ ಮಾಡ್ಕೋಬೇಕು, ಟೈಪಿಂಗ್ ಸ್ಪೀಡ್ ಪ್ರತಿಯೊಂದು ನನಗೆ ಹೇಳ್ಕೊಟ್ರು. ನಾನು ಇಲ್ಲಿ ಬಂದಾವಾಗ ಜಾಬ್ಗೆ ಸೆಲೆಕ್ಟ್ ಆಗ್ತೀನೋ ಇಲ್ಲ ಅನ್ನೋದೇ ಒಂದು ಕ್ವಶನ್ ಮಾರ್ಕ್ ಇತ್ತು. ಬಟ್ ಪ್ರತಿಯೊಂದರಲ್ಲೂ ನನ್ನ ಸಪೋರ್ಟ್ ಮಾಡ್ತಾನೆ ಇದ್ರು, ನೀನು ಆಗ್ತೀನಿ ಮಾಡ್ತೀಯ ಅನ್ನೋ ಸಪೋರ್ಟ್ ಮಾಡ್ತಾಯಿದ್ರು. ಟಿ ಸಿ ಎಸ್ ಸೆಲೆಕ್ಟ್ ಆದೆ, ನನ್ನ ಫ್ಯಾಮಿಲಿ ನನ್ನ ದೊಡ್ಡ ಸಪೋರ್ಟ್ ಆದೆ. ಯಾಕಂತಂದರೆ ನನ್ನ ಫ್ಯಾಮಿಲಿಯಲ್ಲಿ ನಾನೇ ದುಡಿಯೋದು, ನಾನೇ ನನ್ನ ತಂದೆ ತಾಯಿನ ನೋಡ್ಕೊಳ್ಳೋದು, ಇದು ನನಗೆ ತುಂಬ ಒಳ್ಳೆ ಮೂಮೆಂಟ್ ಅಂದರೆ ಪ್ರೌಡ್ ಮೂಮೆಂಟ್ ಕೊಡುತ್ತೆ. ಈಗ ನಾನು ಟಿ ಸಿ ಎಸ್ಸಿಂದ ಯು ಪಿ ಎಸ್ಸಿಗೆ ಜಾಯ್ನ್ ಆದೆ, ಅದು ಕೂಡ ಒಂದು ನನಗೆ ಖುಷಿ ಆಗಿರೋ ವಿಷಯ. ಯಾಕಂದರೆ ಟಿ ಸಿ ಎಸ್ಸಿಂದ ಯು ಪಿ ಎಸ್ಸಿಗೆ ವಿತಿನ್ ಲೆಸ್ ಟೈಮಲ್ಲಿ ನಾನು ಸೆಲೆಕ್ಟ್ ಆಗಿದ್ದು ನಂಗೆ ತುಂಬ ಇಷ್ಟ ಆಗ್ತಾ ಇದೆ. ಹಾಗೆ ನನ್ನ ಅಲ್ಲಿಂದ 1 ಇಯರಲ್ಲೇ ನನಗೆ ಪ್ರಮೋಷನ್ ಆಯಿತು. ಯು ಪಿ ಎಸ್ಸಲ್ಲಿ ಅಸಿಸ್ಟೆಂಟ್ ಇದ್ದೆ, ಸೀನಿಯರ್ ಅಸಿಸ್ಟೆಂಟ್ ಪ್ರಮೋಷನ್ ಆಯಿತು. ಅದು ತುಂಬ ಪ್ರೌಡ್ ಮೂಮೆಂಟ್ ಆಗುತ್ತೆ. ಸೊ ಎಲ್ಲ ಕ್ರೆಡಿಟ್ ನಾನು ಡಿ ಇ ಟಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಡಿ ಇ ಟಿ ಅನ್ನೋದು ಒಂದು ಸುಂದರವಾದ ಪ್ರಪಂಚ. ಈ ಪ್ರಪಂಚಕ್ಕೆ ನಾವು ಬಂದುಬಿಟ್ರೆ ನಮಗೆ ಲೈಫೇ ಸುಂದರವಾಗಿ ಮಾಡಿಕೊಡುತ್ತೆ ಡಿ ಇ ಟಿನ. ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಡಿ ಇ ಟಿಗೆ ಬನ್ನಿ. ಇಲ್ಲಿನ ಅನುಭವ, ಇಲ್ಲಿನ ಎನ್ವಿರಾನ್ಮೆಂಟನ್ನು ನೀವು ನೋಡಿ, ನೀವು ಯಾವತ್ತು ಅಂತೀರಾ ನಾ ಡಿ ಇ ಟಿಗೆ ಬಂದು ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ. ಇದೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಜಾಯ್ನ್ ಆಗಿ ಡಿ ಇ ಟಿಗೆ, ನಿಮ್ಮ ಲೈಫನ್ನು ನೀವೇ ಕಟ್ಕೊಳ್ತೀರಾ, ಇದಕ್ಕೆ ನಾನು ಗ್ಯಾರಂಟಿಯಾಗಿ ಕೊಡ್ತೀನಿ. ಐ ಆಮ್ ಹ್ಯಾಪಿ ಟು ಸೇ ಐ ಆಮ್ ಪ್ರೌಡ್ ಅಲುಮಿನಿಯಂ ಆಫ್ ದೇಶಪಾಂಡೆ ಸ್ಕಿಲ್ಲಿಂಗ್. ಥ್ಯಾಂಕ್ ಯು ಎವ್ರಿ ಒನ್.